ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸಂಬಂಧ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗ್ತಾ ಇದೆ ಹೀಗಾಗಿ ಗಡಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಹೈ ವೋಲ್ಟೇಜ್ ಸಭೆ ನಿಪ್ಪಾಣಿ ನಗರದಲ್ಲಿ ಸರ್ಕ್ಯೂಟ್ ಹೌಸ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಅದಾದ ಬಳಿಕ ಎಡಿಜಿಪಿ ಅಲೋಕ್ ಕುಮಾರ್ ಅವರು ರಸ್ತೆಗೆ ಇಳಿದು ಮಹಾರಾಷ್ಟ್ರದಿಂದ ಬರತಕ್ಕಂತ ಪ್ರಯಾಣಿಕರಿಗೆ ಗುಲಾಬಿಯನ್ನ ನೀಡಿ ಸ್ವಾಗತಿಸಿದ್ದಾರೆ ಯಾಕೆ ಅಂತಂದ್ರೆ ಯಾವುದೇ ರೀತಿಯ ಗಲಾಟೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋ ಕಾರಣದಿಂದ ನಾವು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳದರಲ್ಲ ನಾವು ಆ ರೀತಿ ಅಲ್ಲ ನಿಮ್ಮ ರಕ್ಷಣೆಗೆ ನಾವು ಸದಾ ಸಿದ್ಧ ನಾವೆಲ್ಲರೂ ಕೂಡ ರೆಡಿಯಾಗಿದ್ದೀವಿ ಡೋಂಟ್ ವರಿ ನಿಮ್ಮ ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಹಾರಾಷ್ಟ್ರದ ಪ್ರಯಾಣಿಕರಿಗೆಲ್ಲ ಗುಲಾಬಿಯನ್ನು ನೀಡುವ ಮುಖಾಂತರ ಎಡಿಜಿಪಿ ಅಲೋಕ್ ಕುಮಾರ್ ಸ್ವಾಗತವನ್ನು ಕೋರಿದ್ದಾರೆ ಒಟ್ಟಿನಲ್ಲಿ ಗಡಿಯಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಈಗಾಗಲೇ ಕರ್ನಾಟಕಕ್ಕೆ ಸೇರೋದಕ್ಕೆ ಮತ್ತಷ್ಟು ಮಹಾರಾಷ್ಟ್ರದ ಜನ ಆಸಕ್ತಿ ತೋರಿದ್ದಾರೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದದ ವಿಚಾರಣೆ ಇದೆಯಲ್ಲ ಹಾಗಾಗಿ ಗಡಿಯಲ್ಲಿ ಈಗ ಟೈಟ್ ಸೆಕ್ಯೂರಿಟಿ ಇದೆ ಇವತ್ತಿನಿಂದಲೇ ಸೆಕ್ಯೂರಿಟಿ ಇರುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಈಗ ಎಚ್ಚರಿಕೆಯನ್ನು ತಗೊಂಡಿದ್ದಾರೆ ಕರ್ನಾಟಕದ ಮೂರು ವೆಹಿಕಲ್ಗೆ ಎರಡು ಕಡೆ ಇದು ದೋಣ್ ಮತ್ತು ಕೊಲ್ಹಾಪುರದಲ್ಲಿ ವೆಹಿಕಲ್ಗೆ ಅಲ್ಲಿ ಅಲ್ಲಿ ಏನಾದರೂ ಬರೆದ್ಬಿಟ್ಟು ಸ್ವಲ್ಪ ಡಿಫೇಸ್ ಮಾಡಿದ್ರು ಮತ್ತು ಮೀರಜ್ ರೂರಲ್ ಪೊಲೀಸ್ ಸ್ಟೇಷನ್ ಸಾಂಗ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಕಲ್ಲಕ್ಕೆ ಅದು ಕಲ್ಲು ಬಿದ್ದಿತ್ತು ಈ ಮೂರು ಪ್ರಕರಣ ಇದು ಕರ್ನಾಟಕ ಬಸ್ ಮೇಲೆ ಅದು ಅಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅದು ಆಗಿತ್ತು ಸೊ ಅದಕ್ಕಾಗಿ ನಾವು ಈ ಮುಂದೆ ಇರ್ತಿ ಇದು ಘಟನೆ ಆಗಬಾರ್ದು ಮತ್ತು ನಾಳೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಹಾರಾಷ್ಟ್ರದೊಂದು ಅರ್ಜಿ ವಿಚಾರಣೆ ಇದೆ ಸೊ ಅದಕ್ಕಾಗಿ ನಾಳೆ ಏನಾದರೂ ಅಲ್ಲಿ ಒಂದು ತೀರ್ಪು ಅವರು ಕೊಟ್ಟರೆ ಮತ್ತೆ ಸ್ವಲ್ಪ ಬೇರೆ ಆ ಕಡೆ ಈ ಕಡೆ ಸ್ವಲ್ಪ ಅದು ಒಂದು ಟೆನ್ಸ್ ಅಟ್ಮಾಸ್ಫಿಯರ್ ಆಗಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ ದಿಲೀಪ್ ಈಗ ನಾಳೆ ವಿಚಾರಣೆ ಆರಂಭ ಅಷ್ಟೇ ನಾಳೆನೇ ಏನು ತೀರ್ಪು ಬರಲ್ಲ ಆದರೂ ಕೂಡ ಇಷ್ಟೊಂದು ಭದ್ರತೆ ಪೊಲೀಸ್ ಭದ್ರತೆ ಸೆಕ್ಯೂರಿಟಿ ಎಲ್ಲ ಏನಾದರೂ ಅಹಿತಕರ ಘಟನೆ ನಡೀಬಹುದು ಅಂತಕ್ಕಂಥದ್ದ ಅಥವಾ ಏನಾದರೂ ಸುಳಿವು ಸಿಕ್ಕಿದೆಯಾ ಏನು ಕಥೆ ಅಂತ ಹೌದು ಅರವಿಂದ್ ಏನಂತಂದ್ರೆ ಕೇವಲ ನಾಳೆ ವಿಚಾರಣೆ ಅಷ್ಟೇ ಇರೋದ್ರಿಂದ ಆದರೆ ಇಲ್ಲಿ ಏನೊಂದಿಷ್ಟು ಮಹಾರಾಷ್ಟ್ರ ಒಂದಿಷ್ಟು ಪುಂಡ್ರು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಪ್ರಚೋದನೆಯನ್ನು ಹೇಳ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತಿದ್ದೇವೆ ಒಂದು ಇಬ್ಬರು ಸಚಿವರು ಕೂಡ ಮೂರನೇ ತಾರೀಕಿಗೆ ಒಂದು ಟೈಮನ್ನು ಕೂಡ ಕೊಟ್ಟಿದ್ದಾರೆ ನಾವು ಬೆಳಗಾವಿಗೆ ಬಂದು ಭಾಷಣವನ್ನು ಮಾಡ್ತೀವಿ ಬೆಳಗಾವಿ ಜನರ ಜೊತೆ ಭೇಟಿ ಆಗ್ತೀವಿ ಅಂತ ಈ ಎಲ್ಲ ವಿಚಾರವಾಗಿ ಗಡಿಯಲ್ಲಿ ಒಂದಿಷ್ಟು ದೇಶಮಯ ವಾತಾವರಣ ಮತ್ತು ಒಂದು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ಬೋದು ಯಾಕಂತಂದರೆ ಈ ಕಡೆ ಕನ್ನಡಿಗರು ಕೂಡ ಭಾರತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಮತ್ತು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲವನ್ನು ಶಮನ ಮಾಡಬೇಕು ಮತ್ತು ಗಡಿಯಲ್ಲಿ ಶಾಂತಿ ನೆಲೆಸಬೇಕು ಅಂಥೇಳಿ ಎಡಿಜಿಪಿ ಆದಂಥ ಅಲೋಕ್ ಕುಮಾರ್ ಅವರು ಬೆಳಗಾವಿ ಬಂದಿದ್ದಾರೆ ಸುಮಾರು ಎರಡು ದಿನಗಳ ಕಾಲ ಬೆಳಗಾವಿಯಲ್ಲಿ ಇರ್ತಾರೆ ಇವತ್ತು ಏನು ನಿಪ್ಪಾನಿಗೆ ಹೋಗಿ ಒಂದು ಸಭೆಯನ್ನು ಮಾಡಿದರೆ ಮತ್ತು ಆ ಕಡೆಯಿಂದ ಬರ್ತಕ್ಕಂಥ ಏನು ವಾಹನಗಳಿದೆ ಆ ವಾಹನಗಳಿಗೆ ವಿಶೇಷವಾಗಿ ಏನು ಬಸ್ಗಳಿದೆ ಆ ಬಸ್ಗಳಿಗೆ ಒಂದು ಗುಲಾಬಿ ಕುಡಿದ ಮುಖಾಂತರ ಶಾಂತಿ ಸೌಹಾರ್ದತೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಹೇಳಿದರೆ ಏನಂತಂದರೆ ಅವರು ಯಾರೇ ಇರಲಿ ಅವರು ಒಳ್ಳೆ ಬಂದು ಅವ್ರು ಮದುವೆಗೆ ಬರ್ತಾರಾ ಅಥವಾ ಏನಕ್ಕೆ ಬರ್ತಾರೆ ಬರಲಿ ಆದರೆ ಒಂದು ಭಾಷಾ ಬಾಂಧವ್ಯದ ಇರತಕ್ಕಂಥ ಒಂದು ಬೆಳಗಾವಿ ನಗರದಲ್ಲಿ ಯಾರೋ ಭಾಷಾ ಏನು ಬಿಸಬೀಜ ಬಿತ್ತಕ್ಕೆ ಬಂದರೆ ಅವ್ರಿಗೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ ಮತ್ತು ಅವ್ರು ಯಾರು ಎಷ್ಟೇ ದೊಡ್ಡವರಿರಲಿ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಮತ್ತೊಂದು ಕಡೆ ಏನಂತಂದರೆ ಎಮ್ ಇ ಎಸ್ನ ಕಿಡಿಗೇಡಿಗಳು ಈ ಥರ ಮಾಡ್ತಾರೆ ಅಂತ ಕೇಳಿ ಎಮ್ ಇ ಎಸ್ ಇರಲಿ ಅಥವಾ ಯಾವುದು ಎಸ್ ಇರಲಿ ಅದನ್ನು ಕಾನೂನನ್ನು ಕೈಯಲ್ಲಿ ತೊಗೊಂಡ್ರೆ ಅವರಿಗೆ ಖಂಡಿತವಾದ ತಕ್ಕ ಶಾಸ್ತಿ ಮಾಡ್ತೀವಿ ಅಂಥೇಳಿ ಸ್ಪಷ್ಟವಾದ ಸಂದೇಶದಲ್ಲಿ ಅಲೋಕ್ ಕುಮಾರ್ ಹೇಳಿರುವಂಥದ್ದು ಮತ್ತು ಇವೆಲ್ಲ ವಿಚಾರವಾಗಿ ಒಂದಿಷ್ಟು ಇವತ್ತು ಒಂದು ಬೆಳವಣಿಗೆ ಅಂತಂದರೆ ಏನು ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ 40 ಹಳ್ಳಿಗಳ ಏನೊಂದಿಷ್ಟು ಜನ ಇದ್ದಾರೆ ಅವರು ಬೆಳಗಾವಿಗೆ ಬಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಏನಂತಂದರೆ ಇವತ್ತು ನಮಗೆ ಭಾಳಷ್ಟು ಮೂಲಭೂತ ಸಮಸ್ಯೆ ಆಗಿರ್ತದೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಕೂಡ ಭಾಳಷ್ಟು ತೊಂದರೆ ಆಗಿರುವಂಥದ್ದು ಹಾಗಾಗಿ ನಾವು ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಹಾಗೆ ಅಂಥೇಳಿ ಒಂದು ಇಂಗಿತವರು ವ್ಯಕ್ತಪಡಿಸಿದ್ದು ಮತ್ತು ಬೆಳಗಾವಿಯ ಖಾಸಗಿ ಹೋಟೆಲ್ನ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂಥದ್ದು ಅರವಿಂದ್ ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಹಲವಾರು ರೀತಿಯಲ್ಲಿ ಈಗ ಒಂದು ಕಡೆ ಎಮ್ ಇ ಎಸ್ ಅವ್ರದ್ದು ಏನೋ ಒಂದು ಕತೆ ಇದೆ ಮತ್ತೊಂದು ಕಡೆ ಅಲ್ಲಿ ಮಹಾರಾಷ್ಟ್ರದ ಮುಖ್ಯ ಮಂತ್ರಿಗಳೇನೋ ಬಂದು ಶಾಂತಿ ಸೌಹಾರ್ದತೆ ವಿಚಾರದಲ್ಲಿ ಏನೋ ಮಾತಾಡ್ತೀವಿ ಅಂತ ಸೊ ಹಾಗಾಗಿ ಪ್ರೊಟೆಕ್ಷನ್ ಜಾಸ್ತಿ ಇನ್ನು ಕರ್ನಾಟಕಕ್ಕೆ ಸೇರೋದಕ್ಕೆ ಮಹಾರಾಷ್ಟ್ರದ ಗಡಿ ಹಳ್ಳಿಗಳು ಉತ್ಸುಕವಾಗಿವೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ಈ ಎಲ್ಲ ಭಾಗದಲ್ಲೂ ಕೂಡ ಕರ್ನಾಟಕಕ್ಕೆ ಸೇರ್ತೀವಿ ಕರ್ನಾಡನೇ ನಮ್ಮ ತಾಯಿ ಅಂಥೇಳಿ ಜತ್ ತಾಲೂಕಿನ 42 ಹಳ್ಳಿಗಳ ಒಂದಿಷ್ಟು ಹಳ್ಳಿಗಳ ಏನು ಗ್ರಾಮ ಪಂಚಾಯತ್ ಠರ ಆಗಿರುವಂಥದ್ದು ಈಗ ನಾವು ಬೆಳಗಾವಿಯ ಒಂದು ಹೋಟೆಲಲ್ಲಿರುವಂಥದ್ದು ಈ ಹೋಟೆಲಲ್ಲಿ ಅಂದರೆ ಜತ್ ತಾಲೂಕಿನ ಬಹಳಷ್ಟು ಕನ್ನಡಿಗರು ಬಂದಿದ್ದಾರೆ ಬನ್ನಿ ಅವರು ಯಾಕೆ ಕರ್ನಾಟಕಕ್ಕೆ ಸೇರ್ತಾರೆ ಅವ್ರ ಸಮಸ್ಯೆ ಆದರೆ ಏನು ಇವೆಲ್ಲ ವಿಚಾರವಾಗಿ ಮಾತಾಡೋಕ್ಕೆ ಜತ್ತದ ಒಂದಿಷ್ಟು ಜನ ಬಂದಿದ್ದಾರೆ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಸರ್ ಕರ್ನಾಟಕ ಈಗ ಬರಬೇಕತ್ತೆ ಅಂದರೆ ನಮ್ಗೆ ಮಹಾರಾಷ್ಟ್ರದಾಗ ಶಿಕ್ಷಣ ಆರೋಗ್ಯ ರಸ್ತೆ ಕೃಷಿ ಏನು ಲಾಭ ಇಲ್ಲ
ಬರೇ ಮೂಲಭೂತ ಸುವಿಧೆ ಇಲ್ಲ, ಬರೇ ನೀರು ಕೊಡ್ತೇವೆ ಕೊಡ್ತೇವೆ ಅಂತ ಪ್ರತಿ ಇಲೆಕ್ಷನ್ ಆಗ್ತದ. ನಮ್ಮ ಮುತ್ತಾ ಮಾಡ್ರ, ನಮ್ಮ ಅಪ್ಪ ಮಾಡ್ರ, ನೀರು ಕೊಡ್ತೇವೆ ಕೊಡ್ತೇವೆ ಕೊಡಲ್ಲ. ಇವು ಬರೇ ಆಶ್ವಾಸನ ಮೇಲೆ ನಮ್ಮ ಸರ್ಕಾರ ನಮ್ಗೆ ಇಷ್ಟ ಅದ. ಅನ್ನ ನಮ್ಗೆ ಇಟ್ಟು ತಳಮಳದ್ರಿ, ನಮ್ಗೆ ಕಾರಣ ನಾವು ಮಹಾರಾಷ್ಟ್ರದಾಗ ಯಾಕೆ ಇದ್ದೇವೆ ನಮ್ಗೆ ಹಿಂಗೆ ಹಾಂ ತಳಮಳದ್ರಿ. ಎಷ್ಟು ಹಳ್ಳಿಯಿಂದ ನೀವು ಏನು ಮಾಡ್ತಾ ಇದ್ರಿ? ಗ್ರಾಮ ಪಂಚಾಯತ್ ಠರಾವ್ ಕೂಡ ಹಾಕಿದ್ರಿ ಅಂತ ಹೇಳ್ತಾ ಇದ್ರಿ. 42 ಹಳ್ಳಿ, ಹಾಂ 42 ಹಳ್ಳಿದು ಗ್ರಾಮ ಪಂಚಾಯತ್ ಠರಾವ್ ಕೊಟ್ಟಿದ್ದೇವೆ. ಇದು ಏನಂತಂದ್ರೆ ಠರಾವ್ ಹಾಕಿದಂತ ಇನ್ನೊಬ್ಬರು ಇದ್ದಾರೆ, ಅವರನ್ನ ಮಾತ್ರ ಸರ್ ಏನೇ ಸರ್ ಏನು ಸರ್ ನಮಗೆ ಮಹಾರಾಷ್ಟ್ರದಲ್ಲಿ ಅಂದ್ರೆ ಯಾವುದೇ ಅಂದ್ರೆ ಅನೇಕ ಕುಂದುಕೊರತೆಗಳಿದಾವೆ, ಯಾವುದೇ ಮೂಲ ಸೌಕರ್ಯ ಇಲ್ಲ ನಮಗೆ. ಅಂದ್ರೆ ಎಲ್ಲ ವಿಷಯ ಸಂದರ್ಭವಾಗಿ ಯಾವುದಂದ್ರೆ ಇದು ಹೇಳುವಂಥ ವಿಷಯನೇ ಇಲ್ಲ ಏನಿಲ್ಲ ಅಲ್ಲಿ. ಅಂದ್ರೆ ಆ ನಮ್ಮನೆ ನಮಗೆ ಹಿಂಸೆ ಕೊಡ್ತಾರೆ, ಚಿತ್ರ ವಿಷಯ ಕೊಡ್ತಾರೆ. ಈ ಕಡೆ ನಮ್ಗೆ ಏನಾಯ್ತು, ಎತ್ತು ಎರಿಗಳಿತು, ಕೋಣಕೇರಿಗಳಿತು ಅನ್ನೋಂಥದ್ದು ಈ ವಿಷಯ ಆಗಿಬಿಟ್ಟು ನಮಗೆ ಕಡೆ. ಅಂದ್ರೆ ಈಗ ಕರ್ನಾಟಕ ಬರಲಾರ್ದಂಗೆ ಆಗೈತಿ ಮಾಸ್ಟರ್, ಹಂಗೆ ಆಸೆ ತೋರಿಸಿದ್ರೆ ನಮ್ಗೆ ಕರ್ನಾಟಕ ಬರಲಾರ್ದಂಗೆ ಆಗೈತಿ ಮಾಸ್ಟರ್ ಇಷ್ಟು ಹಂಗೆ ಕೇಳಿದವ್ರಿಗೆ. ಅಂದ್ರೆ ಸರ್ ನಾನು ಮತದಾನ ಆಗ್ಲತ್ತ ಅಂದ್ರೆ ನಾಲ್ಕನೇ ಮೇಲೆ ಅಂದ್ರೆ 20 ವರ್ಷದ ನಾನು ಮತದಾನ ಆಗ್ಲತ್ತೀನಿ. ಅವ್ರು ಮತದಾನಕ್ಕೆ ಬರ್ತಾರೆ, ಘೋಷಣೆ ಮಾಡ್ತಾರೆ, ಪಾಸ್ವಾ ಟಪ್ಪ, ಸಾವಾ ಟಪ್ಪ, ಸಾತೋ ಟಪ್ಪ, ಟಪ್ಪಗಳ್ರಿ ಎಷ್ಟು ನಮ್ಗೆ ಗೊತ್ತಾಗಲ್ಲ ಅವ್ರು ಎಷ್ಟಪ್ಪ. ಅದೊಂದು ಪ್ರತಿಯೊಬ್ಬ ಒಂದಾರು ಮನಕ್ಕಿಂದ ಪ್ರಚಾರ ಮಾಡಿ ಘೋಷಣೆ ಮಾಡ್ಕಿಂದ ಎಮ್ ಮತ ಹೋದ್ರಂದ್ರೆ ಆಯ್ತು ಕಡೆ ಮತ್ತೆ ವರ್ಷ ಕಡೆ. ಇದು ಸರ್ ನಮ್ದು ಕನ್ನಡ ಉತ್ತರ ಇತ್ತು, ಇದು ಮೊದಲು ಹಳಿ ಉತ್ತರ, ಕನ್ನಡ ಕನ್ನಡ ತೊಗೊಂಡ್ತಾರೆ ಸರ್. ನಾನು ನಮ್ಮ ಉತ್ತರ ಈ ಉತ್ತರ ಅಂದ್ರೆ ಪುರ್ಪತ್ ಹೇಳ್ತಂದ್ವಿ ನಾವು ಕನ್ನಡ ಇಲ್ಲ ನೋಡ್ರಿ ಕನ್ನಡದ.